ಬೆಂಗಳೂರದಲ್ಲಿ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ದಲ್ಲಿ ಒಂದು ಕ್ರೈಮ್ ರಿಜಿಸ್ಟರ್ ಆಗಿದೆ. ಕ್ರೈಮ್ ನಂಬರ್ 164/1024 ಅಂಡರ್ ಸೆಕ್ಷನ್ 306 BNS ಪ್ರಕಾರ. ಇದರಲ್ಲಿ ಕಂಪ್ಲೇನ ಪ್ರಕಾರ ಒಂದು HDFC ATM ಇಂದ 8,65,000 ಕಳ್ಳತನ ಆಗಿದೆ. ಸೊ ಕೇಸ್ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಇದೆಲ್ಲ CCTV ಫುಟೇಜ್ ಚೆಕ್ ಮಾಡಿ ನಮಗೆ ಗೊತ್ತಿದೆ. ಅದರಲ್ಲಿ ಆರೋಪಿಗಳು ಇಸ್ ದಿರ್ ವರ್ಕರ್ ಓನ್ಲಿ. ಸೊ ಅವರು ಅವ್ರ ಕೆಲಸ ಏನಿದೆ ಇದರಲ್ಲಿ, ಆ್ಯಕ್ಚುಲಿ ಅವರು ಪ್ರತಿ ವಾರ ಅವರು ದುಡ್ಡು ಬ್ಯಾಂಕಿಂದ ತೊಗೊಂಡು ATMದಲ್ಲಿ ಅವರು ಜಮಾ ಮಾಡ್ತಾ ಇದ್ದಾರೆ. ಆ ದಿವಸ ಅವರು ದುಡ್ಡು ಜಮಾ ಮಾಡಿಕೊಂಡು ಮತ್ತೆ ವಾಪಸ್ ಬಂದಿದ್ದಾರೆ. ಯಾಕಂದರೆ ಅವ್ರ ಹತ್ರ ಎಲ್ಲ ಕೀ ಇದೆ. ಸೊ ಅದು ಕೀ ಯೂಸ್ ಮಾಡಿ ಅವರು ದುಡ್ಡು ಓಪನ್ ಮಾಡಿದ್ದಾರೆ. ಸೊ ತನಿಖೆ ನಂತರ ನಾವು ಆರೋಪಿಗಳು ನಾವು ಅರೆಸ್ಟ್ ಮಾಡಿದ್ವಿ. ಮತ್ತು ಅವ್ರ ಕಡೆಯಿಂದ ನಾವು ಟೋಟಲ್ 7,30,000 ಅಮೌಂಟ್ ರಿಕವರಿ ಆಗಿದೆ. ಈಗ ಸರ್ಕೆ ಆರೋಪಿ ಈಗ ಅರೆಸ್ಟ್ ಆಗಿದೆ, GC ಅಲ್ಲಿದ್ದಾರೆ. ಅಂದ್ರೆ ಹೀ ಇಸ್ ದ ಪರ್ಸನ್ ಹೂ ಗೋಸ್ ಅಂಡ್ ಕೀಪ್ ದ ಮನಿ ಇನ್ ದ ಬ್ಯಾಂಕ್. ಅವರು ಬ್ಯಾಂಕ್ ಅಂದ್ರೆ ದುಡ್ಡು ತಂದು ಅವರು ATM ಒಳಗಡೆ ಅವರು ದುಡ್ಡು ಹಾಕ್ತಾ ಇದ್ದಾರೆ. ಅವ್ರ ಹತ್ರ ಕೀ ಇದೆ. ಸೊ ಇದು ಎಲ್ಲ ದುಡ್ಡು ಹಾಕೊಂಡು ಮತ್ತೆ ವಾಪಸ್ ಬಂದಿದ್ದಾರೆ. ಅದು ಕೀ ಯೂಸ್ ಮಾಡಿ ಮತ್ತೆ ಓಪನ್ ಮಾಡಿದರೆ ಮತ್ತೆ ಅದು ದುಡ್ಡು ಹಾಗೆ ಕಳ್ತನ ಮಾಡಿದ್ದಾರೆ. ಆರೋಪಿ ಜನ ಒಬ್ಬರು ಇದ್ದಾರೆ. ಹೌದು ಹೌದು ಹೌದು. ಅವರ ಹೆಸರು ಕೃಷ್ಣ ಸುರೇಶ್ ದೇಸಾಯಿ, 23 ಏಜ್ ಇದೆ. ಅವರ ಮನೆ ಇಲ್ಲಿ ಜ್ಯೋತಿ ನಗರ್ ಕಂಗ್ರೇಲಿ. ಡಿಸಿಗ್ನೇಷನ್ ಅಂದ್ರೆ ಇದು ದುಡ್ಡು ಔಟ್ಸೋರ್ಸಿಂಗ್ ಇದ್ರೆ ಅವರು ಅವ್ರ ಕೆಲಸ ಏನಿದೆ ಅವರು ATM ಆಲ್ರೆಡಿ ದುಡ್ಡು ಹಾಕ್ಬೇಕು ಅಂತ. ಇಲ್ಲ, ದುಡ್ಡು ಅವ್ರ ಕಡೆಯಿಂದ ನಾವು ರಿಕವರಿ ಮಾಡಿದ್ವಿ. ಹೌದು ಹೌದು. HDFC ಯಾವ ಏರಿಯಾ? ಇದು ಕೋರ್ಟ್ ಆಪೋಸಿಟ್. ಹೌದು, ಅವರು ಬ್ಯಾಂಕ್ ಇಂದ ಏಜೆನ್ಸಿಗೆ ಔಟ್ಸೋರ್ಸ್ ಮಾಡ್ತಾ ಇದ್ದಾರೆ. ಪ್ರೈವೇಟ್ ಏಜೆನ್ಸಿಗೆ ಔಟ್ಸೋರ್ಸ್ ಮಾಡ್ತಾರೆ. ಆಮೇಲೆ ಇದು ಫಸ್ಟ್ ಕೇಸ್ ಇದೆ. ಬಟ್ ನಿಮ್ ಹೇಳ್ದಂಗ ಬಹುಶಃ ಬೇರೆ ಅಸೋಸಿಯೇಟ್ಸ್ ಇರ್ಬೋದು, ಅದು ನಾವು PC ತಗೊಂಡು ಮತ್ತೆ ವಿಚಾರ ಮಾಡ್ತೀವಿ.